ನಮಸ್ತೆ ಎಲ್ಲರಿಗೂ, ಆವಿಷ್ಕಾರಕ್ಕೆ ಸ್ವಾಗತ. ಚಂದ್ರಿಕಾ ಅವರ ಮನೆ ಗಾರ್ಡನ್ ಟೂರ್ನ ನೋಡಿದ್ದೀರಾ? ಈಗ ಚಂದ್ರಿಕಾ ಅವರ ಕೈರುಚಿನ ನೋಡೋಣ ಫ್ರೆಂಡ್ಸ್. ಅವರು ಮಾಡೋ ಒಂದು ಸ್ಪೆಷಲ್ ಆದ ಬಳಿಯುವ ರೊಟ್ಟಿ ಅಂದರೆ ಇದು ಮಂಡ್ಯ ಮತ್ತು ನಾಗಮಂಗಲ ಆ ಕಡೆ ಮಾಡೋ ಅಂಥ ಸ್ಪೆಷಲ್ ರೊಟ್ಟಿ ಇದು. ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಸ್ಪೈಸಿಯಾದ ಒಂದು ಚಿಕನ್ ಗ್ರೇವಿ ಕೂಡ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ನೋಡೋಣ. ಮೊದಲಿಗೆ ಚಿಕನ್ ಮಾಡ್ತಾ ಇದ್ದೀರಾ? ಚಿಕನ್ ಮಾಡ್ತಾ ಇದ್ದೀನಿ. ಹೌದು, ಇದು ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆಲ್ಲ ಚಿಕನ್ ಒಳ್ಳೆ ಸ್ವಲ್ಪ ಗ್ರೇವಿ, ಚಿಕನ್ ಗ್ರೇವಿ ಸ್ಪೈಸಿ ಕಾಂಬಿನೇಷನ್. ಸ್ಪೈಸಿ ಅಂತ ಅಲ್ಲ, ಚೆನ್ನಾಗಿರುತ್ತೆ ರೊಟ್ಟಿ. ಹೀಗೆ ಆಮೇಲೆ ಕುಕ್ಕರ್ ಪಾತ್ರೆ ಇಡ್ತಾ ಇದ್ದೀನಿ, ಸ್ಟವ್ ಹಚ್ಚಿಬಿಟ್ಟು ಚಿಕನ್ ಹಾಕ್ತೀನಿ. ನೀರೇನು ಹಾಕಲ್ವಾ? ಈ ಚಿಕನಲ್ಲೇ ನೀರು ಇರುತ್ತೆ ಸಾಕಷ್ಟು. ಅದಕ್ಕೆ ಸ್ವಲ್ಪ ಅರಿಶಿನ ಇದೆಲ್ಲ ಹಾಕಿದ್ರೆ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಅರಿಶಿನ ಹಾಕ್ತೀನಿ. ಅರಿಶಿನ ಫಸ್ಟ್, ಅರಿಶಿನ ಸ್ವಲ್ಪ. ಇದು ಅರಿಶಿನ ಹಾಕಿದ್ರೆ ಸ್ಮೆಲ್ ಎಲ್ಲ ಏನಾದ್ರೆ ಸ್ಮೆಲ್ ಹೋಗುತ್ತೆ ಅಂತ ಅರಿಶಿನ ಹಾಕ್ಬೋದು. ಉಪ್ಪು ಹಾಕ್ತೀನಿ, ಒಂದು ಸ್ಪೂನ್. ಉಪ್ಪು ಸ್ವಲ್ಪ ಕಮ್ಮಿ ಇದ್ರೇ ಒಳ್ಳೇದು, ಬೇಕಂದ್ರೆ ಹಾಕೊಳ್ಬೋದು. ಆಮೇಲೆ ಹಾಕೊಳ್ಬೋದು, ಉಪ್ಪು ಜಾಸ್ತಿ ಆದರೆ ಏನು ಮಾಡ್ಲಿಕ್ಕಾಗಲ್ಲ. ಈಗ ಇದು ಉಪ್ಪು ಇಂದ್ರೆ ನೀರು ಬಿಟ್ಕೊಳ್ಳುತ್ತೆ, ನೀರೇನು ಹಾಕಲ್ಲ, ಅದು ಸ್ವಲ್ಪ ಫ್ರೈ ಆಗತ್ತೆ. ಇವಾಗ ಅಷ್ಟೊತ್ತಿಗೆ ನಾವು ಮಸಾಲೆ ಆಗ ರೆಡಿ ಮಾಡ್ಕೊಳ್ಳೋಣ. ಫ್ರೈ ಆಗೋ ಅಷ್ಟರಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀರಾ? ಹಾಂ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಹ್ಞೂ, ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಶುಂಠಿ ಹಾಕ್ತಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ತೀನಿ, ಒಂದು ಚೂರು, ಒಂದು ಸ್ಪೂನಷ್ಟು. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ, ಇದು ನಾಟಿ ಬೆಳ್ಳುಳ್ಳಿ, ನಾಲ್ಕು ಎಸಲು ಕರಿಬೇವು. ಚಿಕನ್ ಬೀಳ್ತಾ ಇದೆ. ಇದು ಮಸಾಲೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಫ್ಲೇವರ್ ಫುಲ್ ಆಗಿರುತ್ತೆ, ಇರುತ್ತೆ. ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಇದು ಕಬ್ಬಳದಲ್ವಾ, ಸ್ವಲ್ಪ ನಿಧಾನಕ್ಕಾಗತ್ತೆ, ಸೀದೋಗಲ್ಲ. ಸೀದೋಗಲ್ಲ. ಗ್ರೇವಿಗೆ ಇಷ್ಟನ ಕಾಯಿ ಹಾಕ್ತೀರಾ? ತೆಂಗಿನಕಾಯಿ ಹಾಕ್ತೀನಿ. ಇದಾದಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿ, ಸ್ವಲ್ಪ ಟೊಮೆಟೊ ಎರಡು ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡರ್ ಸ್ವಲ್ಪ. ನಾವು ಸಾರು, ಬೇಳೆ ಸಾರಿಗೆಲ್ಲ ಮಾಡ್ತೀವಲ್ವ, ಆ ಸಾಂಬಾರು ಪುಡಿನೇ ಹಾಕಿ ಮಾಡ್ತೀವಿ. ಒಳ್ಳೆ ಎಲ್ಲನೂ ಸೇರಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಂ, ಅದೇ ಪುಡಿ ಹಾಕ್ತೀವಿ. ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇಲ್ಲ, ಇದೇ ಪುಡಿ ಹಾಕಿ. ಹಸಿಮೆಣಸಿನ್ಕಾಯಿ ಬೇರೆ ಹಾಕಿದ್ವಿ, ಹಾಕಿರ್ತೀವಿ ಖಾರ. ಹಾಂ, ಜೊತೆಗೆ ಅದೊಂದು ಎಕ್ಸ್ಟ್ರಾ ಫ್ಲೇವರ್. ಇವಾಗ ಒಂದೆರಡು ಲವಂಗ, ಕಾಳುಮೆಣಸು, ಕಾಳುಮೆಣಸು ಒಂದು ಸ್ವಲ್ಪ ಖಾರಕ್ಕೆ ಒಂದು ಟೀಸ್ಪೂನ್ ಅಷ್ಟು. ಜೀರಿಗೆ ಹಾಕಲ್ವಾ? ಜೀರಿಗೆ ಹಾಕಲ್ಲ. ಇದೇನು ಚಕ್ಕೆ, ಅವಾಗಲೇ ಲವಂಗ ಹಾಕಿದೆ, ಚಕ್ಕೆ ಮೆಣಸು ಹಾಕಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಇದು ಫ್ರೈ ಆಯಿತು. ಸಾಕು, ಸಾಕದೆ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಫಸ್ಟಲ್ಲಿ ಇದು ಚಿಕನ್ ಬೇಯ್ತಾ ಇರುತ್ತೆ, ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮಸಾಲ ಪದಾರ್ಥಗಳು ಉರಿದಿರೋದನ್ನ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ತೀನಿ, ಒಂದು ಮೂರ್ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಎರಡೂ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಆ ಫ್ಲೇವರೇ ಬೇರೆ ಥರ ಬಂದ್ಬಿಡತ್ತೆ. ಅದು ಚಿಕನ್ದು ಫ್ಲೇವರ್ ಗೊತ್ತಾಗೋದಿಲ್ಲ, ಇದ್ರ ಮಸಾಲ ಫ್ಲೇವರೇ ಜಾಸ್ತಿ ಡಾಮಿನೇಟ್ ಮಾಡ್ಬಿಡುತ್ತೆ. ಸ್ವಲ್ಪ ಹಸಿ ಈರುಳ್ಳಿ, ಉರಿದಿದ್ದು ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕ್ಬೇಕಾ? ಒಗ್ಗರಣೆ ಅಂತ ಮಾಡೋದೇ ಇಲ್ವಾ ಇದಕ್ಕೆ? ಒಗ್ಗರಣೆ ಮಾಡ್ತೀವಿ, ಲಾಸ್ಟಲ್ಲಿ ಮಾಡ್ತೀವಿ. ಚಿಕನ್ ಎಲ್ಲ ಬೆಂದ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತೀವಿ. ಇದು ಒಂಥರ, ಅದರ ಟೇಸ್ಟ್ ಬೇರೆ ಥರ ಬರುತ್ತೆ. ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ, ಸ್ವಲ್ಪ ಗ್ರೇವಿನೂ ಬರುತ್ತೆ. ಮನೆಯಲ್ಲೇ ಬೆಳೆದಿರೋ ಟೊಮೆಟೊ, ಹೌದು, ಫ್ರೆಶು, ಸಾವಯವ, ಹೌದು, ಮನೆಯಲ್ಲೇ ಬೆಳೆದಿರೋ ಟೊಮೆಟೊ, ಮನೆಯಲ್ಲೇ ಬೆಳೆದಿರೋ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಮನೆಯಲ್ಲೇ. ಎಕ್ಸ್ಟ್ರಾಡಿನರಿ ಟೇಸ್ಟ್ ಬಂದೇ ಬರುತ್ತೆ. ಇವಾಗ ಇದು ಮಿಕ್ಸಿ ಮಾಡ್ತೀನಿ, ಇವಾಗ ಗ್ರೈಂಡ್ ಮಾಡಿ. ಇದು ಸಾಂಬಾರು ಪೌಡರು,
ನಾವು ಬೇಳೆ ಸಾರಿಗೆಲ್ಲ ಮಾಡ್ತೀವಲ್ಲ ಆ ಸಾಂಬಾರ್ ಪೌಡರ್ ಇದು. ಒಂದು ಮೂರು ಸ್ಪೂನ್ ಹಾಕಿದಿರ? ಮೂರು ಸ್ಪೂನ್ ಹಾಕಿದಿರಿ. ಅವ್ರು ಖಾರಕ್ಕೆ ತಕ್ಕನಾಗೆ ಹಾಕೊಳ್ಳೋದು, ಕೆಲವರು ಖಾರ ಅವರವ್ರ ಜಾಸ್ತಿ ತಿಂತಾರೆ, ಕೆಲವರು ಖಾರ ಕಮ್ಮಿ ತಿಂತಾರೆ. ಚಾಯ್ಸ್ ಇದೆ. ಹಾಂ, ಈಗ ಇದರಲ್ಲಿ ಮೆಣಸಿನ್ಕಾಯಿ ಮೆಣಸೆಲ್ಲ ಹಾಕಿರೋದ್ರಿಂದ ಇಷ್ಟು ಪುಡಿ ಸಾಕಾಗ್ತದೆ. ಇದನ್ನ ಮಿಕ್ಸಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಆಡಿಸ್ತೀರ? ಹಾಂ, ಇನ್ನೊಂದು ರೌಂಡ್ ಪುಡಿ. ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದೆ. ರೆಡ್ ಚಿಲ್ಲಿ ಪೌಡರ್? ಹಾಂ, ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಲರಿಗೋಸ್ಕರ, ಅಷ್ಟೇ, ಅಷ್ಟು ಖಾರ ಇಲ್ಲ ಅದು. ಕಲರ್ಗೋಸ್ಕರ ರೆಡ್ ಚಿಲ್ಲಿ ಪೌಡರ್. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಇಲ್ಲ ಇಲ್ಲ, ಬ್ಯಾಡಗಿ ಬ್ಯಾಡಗಿ. ಚೂರು ನೀರಿದೆ, ಸೀಬೇಕಿತ್ತು ಸ್ವಲ್ಪ. ನೀರೆಲ್ಲ ಹಿಗ್ಗಬೇಕಾ? ನೀರು ಬಿಟ್ಕೊಂಡು ಬೆಂದು ಹಂಗೆ ಹಿಂಗೆ ಬಿಡುತ್ತೆ, ಹಿಂಗತ್ತೆ. ಹೌದು, ಅವಾಗ ರುಚಿ ಇರುತ್ತೆ, ಅದ್ರದ್ದು ರಸ ಎಲ್ಲ ಬಿಟ್ಕೊಂಡು ಟೇಸ್ಟ್ ಬರ್ತದೆ. ಇವಾಗ ಇದು ಆಗಿದೆ, ರುಬ್ಬಿದ್ದು ಮಿಶ್ರಣ ಹಾಕ್ತೀನಿ. ಇವಾಗ ಇದೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ಅದ್ರ ಮಸಾಲ ಹಾಕ್ತಾ ಇದ್ದೀವಿ. ಇದು ಒಂದೆರಡು ನಿಮಿಷ ಮಸಾಲ ಇದ್ರಲ್ಲಿ ಬೇಯಬೇಕು, ಇನ್ನೂ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ. ಆಮೇಲೆ ನೀರು ಹಾಕ್ಬಿಟ್ಟು ಇವಾಗ ನೀರು ಹಾಕ್ತೀನಿ. ರುಬ್ಬಿಟ್ಟಿದ್ದು ಒಂಚೂರು ಬೇಕಾ ನೀರು? ಬೇಕು. ಗ್ರೇವಿ ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕೊಳ್ಬೋದು, ಕಮ್ಮಿ ಗ್ರೇವಿ ಅಂದರೆ ಸ್ವಲ್ಪ ದಪ್ಪಕ್ಕೆ ಬೇಕು ಗ್ರೇವಿ ಅಂದರೆ ಕಡಿಮೆ ಕಮ್ಮಿ ನೀರು ಹಾಕು. ಇಷ್ಟು ಸಾಕು ನೀರು, ಇನ್ನು ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಸಪ್ಪೆ ಆಗಕ್ಕೆ ಶುರು ಆಗುತ್ತೆ. ಇವಾಗ ಇದು ರೆಡಿ ಆಯಿತು. ಒಂದು ವಿಷಲ್ ಮಾಡಿಸ್ತೀನಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು. ಆಮೇಲೆ ತಣ್ಣಗಾದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಇದು ಪೂರ್ತಿ ವಿಷಲ್ ಬರಬಾರ್ದು, ಸುಮ್ಮನೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು. ಪ್ರೆಷರ್ ಹಿಡಿದ್ರೆ ಸಾಕು, ಹಂಗೆ ವಿಷಲ್ ಕೂಗೋದೇನು ಬೇಡ, ಕೂಗೋದೇನು ಬೇಡ, ಕೂಗಿದ್ರೆ ಜಾಸ್ತಿ ಬೆಂದು ಬಿಡುತ್ತೆ. ಈ ಪ್ರೆಷರ್ ಬರೋಷ್ಟೊತ್ತಿಗೆ ಚಿಕನ್ ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಾಕಿಲ್ಲ, ಸ್ವಲ್ಪನೂ ಎಣ್ಣೆ ಹಾಕಲೇ ಇಲ್ಲ, ಹಾಕೇ ಇಲ್ಲ. ಹೌದು, ಹಾಂ, ಇವಾಗ ಎಣ್ಣೆ ಹಾಕ್ತಾ ಇದೆ. ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಾಕು, ಇಷ್ಟಕ್ಕೆ ಇಷ್ಟು ಸಾಕು. ಇವಾಗ ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕ್ತೀನಿ ಅಷ್ಟೇ ಒಗ್ಗರಣೆಗೆ. ಹಾಂ, ಈರುಳ್ಳಿ ಒಗ್ಗರಣೆ ಅಷ್ಟೇ ಅಷ್ಟೇ. ಕರಿಬೇವು ಆ ಥರ ಎಲ್ಲ ಏನಿಲ್ಲ, ಏನೂ ಹಾಕಂಗಿಲ್ಲ, ಇಷ್ಟು ಸಾಕು. ಒಂದು ಒಂದು ಈರುಳ್ಳಿ, ಒಂದೂವರೆ ಈರುಳ್ಳಿ, ಮೀಡಿಯಂ ಸೈಜ್ ಸೈಜಲ್ಲಿ. ಹಾಂ, ತುಂಬ ಈರುಳ್ಳಿ ಹಾಕಿದ್ರೆ ಸ್ವೀಟ್ ಇಶ್ ಬಂದ್ಬಿಡುತ್ತೆ ಚಿಕನ್, ಸ್ಪೈಸಿ ಬರಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ಗೆ ಮಿಕ್ಸ್ ಮಾಡಿದ್ರೆ ಚಿಕನ್ ಗ್ರೇವಿ ರೆಡಿ. ಇದು ಕುಕ್ಕರ್ ಆಫ್ ಮಾಡ್ತಾ ಇದ್ದೀನಿ, ಸಾಕು. ಪ್ರೆಷರ್ ಹಿಡಿದಿದೆ ಅಷ್ಟೇ ಸಾಕು, ಕೂಗದೆ ಕೂಗೋದವರೆಗೂ ಬೇಡ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಗ್ರೇವಿ ಚೆನ್ನಾಗಾಗತ್ತೆ. ಕರೆಕ್ಟ್. ಇಲ್ಲಿ ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಇವಾಗ ಇದಕ್ಕೆ ಹಾಕ್ತೀನಿ. ರೆಡಿ ಆಯ್ತಾ ಈರುಳ್ಳಿ ಒಗ್ಗರಣೆ? ಹಾಕಿದ್ರೆ ರೆಡಿ ಆಯಿತು ಚಿಕನ್. ಇವಾಗ ಚಿಕನ್ ಒಗ್ಗರಣೆ ಹಾಕಿದ್ದು, ಪ್ರೆಷರ್ ಎಲ್ಲ ಹಿಡಿದಿದೆ, ಮಸಾಲೆ ಎಲ್ಲ ಹಾಕಿರೋದು. ಇವಾಗ ಈರುಳ್ಳಿ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಫಸ್ಟಿಗೆ ಎಣ್ಣೆ ಹಾಕಿಲ್ಲ, ಇವಾಗ ಈರುಳ್ಳಿ ಎಣ್ಣೆ ಹಾಕಿ ಇರೋದು ಮಿಕ್ಸ್ ಮಾಡ್ತೀನಿ. ಇವಾಗ ಚಿಕನ್ ಗ್ರೇವಿ ರೆಡಿ ಆಯಿತು. ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ, ಯಾವುದಕ್ಕೆ, ಚಪಾತಿ, ಅನ್ನಕ್ಕೆ, ಯಾವಾಗ ಬೇಕಾದ್ರೂ ತಿನ್ಬೋದು. ಚಿಕನ್ ಗ್ರೇವಿ ರೆಡಿ ಆಯ್ತು. ಈಗ ಚಿಕನ್ ರೆಡಿ ಆಯಿತು, ನಮ್ಮ ಮೇನ್ ಕೋರ್ಸು ಈಗ ಬಳಿಯೋ ರೊಟ್ಟಿ ಶುರು ಮಾಡೋಣ. ಶುರು ಮಾಡೋಣ. ಮೊದಲಿಗೆ ಉಪ್ಪು, ಉಪ್ಪು ಹಾಕ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟಿದು, ಬಳಿಯೋ ರೊಟ್ಟಿಗೆ ಅಕ್ಕಿ ಹಿಟ್ಟು. ಇದು ತೊಳೆದು ಅಕ್ಕಿನ ಮಿಲ್ ಮಾಡಿಸಿರೋದು, ಬೀಸಿದ್ರೆ ಚೆನ್ನಾಗಿ ಬರುತ್ತೆ. ತೊಳೆದಿರೋ ಅಕ್ಕಿ ಆದ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ರೆಡಿಮೇಡ್ ಅಕ್ಕಿ ತಗೊಂಬೋದಾ? ರೆಡಿಮೇಡ್ ಅಕ್ಕಿ ಸಿಗುತ್ತಲ್ಲ, ಹಿಟ್ಟು ತಗೊಳ್ಬೋದು. ಬರುತ್ತೆ, ಕೆಲವು ಸಾರಿ ಚೆನ್ನಾಗಿ ಬರುತ್ತೆ, ಕೆಲವು ಸರ್ತಿ ಚೆನ್ನಾಗಿ ಬರಲ್ಲ, ಪರವಾಗಿಲ್ಲ, ತಗೊಳ್ಬೋದು. ಇದು ಗೋಧಿ ಹಿಟ್ಟು. ಅದು ಯಾತಕ್ಕೆ ನಾವು ಯೂಶಲಿ ಗೋಧಿ ಹಿಟ್ಟು ಬಳಸಲ್ಲ, ಬಳಿಯುವಾಗ ಒಂಚೂರು ಹೊಸ್ತ ಕಲಿಯೋರಿಗೆ ಈಸಿ ಆಗ್ತದೆ, ಈಸಿ ಆಗುತ್ತೆ. ಅದಕ್ಕೆ ಇಷ್ಟು ಇಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು. ಇದು ಕಲಸೋದೇ ಮೇನ್ ಇಂಪಾರ್ಟೆಂಟ್. ಯಾವ ಹದ? ಒಂದು ಇಡ್ಲಿ ಹಿಟ್ಟಿನ ಹದನ? ಇಡ್ಲಿ ಹಿಟ್ಟು ಫಸ್ಟ್ ಚಪಾತಿ ಹಿಟ್ಟಿನ ಹದ ಕಲಸ್ಕೊಳ್ಬೇಕು, ಆಮೇಲೆ ಅದನ್ನ ತೆಳ್ಳಗೆ ಮಾಡ್ಕೊಳ್ಬೇಕು ನೀರು ಹಾಕಿ. ಇವಾಗ ಇದನ್ನ ಕಲಿಸ್ತೀವಲ್ಲ, ಇದು ಇದನ್ನ ಚೆನ್ನಾಗಿ ಹಿಂಗೆ ನಾದ್ಕೊಂಡು ಕಲಸ್ಬೇಕು ಕೈಯಲ್ಲಿ.
ಕಲಸೋದೇ ಇಂಪಾರ್ಟೆಂಟ್. ಕಲಸೋದು ಮೇನ್. ಅದು ಸರಿಯಾಗಿ ಕಲಸಿಲ್ಲ ಅಂದರೆ ರೊಟ್ಟಿ ಒಡ್ಕೊಳ್ಳುತ್ತೆ, ತೆಳ್ಳಕ್ಕೆ ಬರಲ್ಲ. ಇವಾಗ ಇದನ್ನ ತಣ್ಣೀರಲ್ಲೇ ಕಲಸ, ತಣ್ಣೀರಲ್ಲೇ ಕಲಸ್ಬೇಕು. ಈ ಚಪಾತಿ ಹಿಟ್ಟೆಲ್ಲ ಹೆಂಗ್ ಕಲ್ಸ್ಕೊಂಡು ನಾದ್ಕೊಂಡು ಕಲಸ್ಬೇಕು. ಅವಾಗ ರೊಟ್ಟಿ ಎಲ್ಲ ಒಡ್ಕೊಳ್ಳಲ್ಲ, ನಮಗೆ ಎಷ್ಟು ತೆಳ್ಳಕ್ಕೆ ಬೇಕಾದ್ರೂ ಬಳ್ಕೊಳ್ಬೋದು. ಇವಾಗ ನೀರು ಹಾಕೊಳ್ತೀನಿ, ನಮ್ಗೆ ಎಷ್ಟು ಬೇಕು, ಬಳಿಯಲಿಕ್ಕೆ ಎಷ್ಟು ಸಾಧ್ಯ ತೆಳ್ಳಕ್ಕೆ ಬೇಕೋ ಅಷ್ಟು ನೀರು ಹಾಕೊಳ್ತೀನಿ. ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ತೀನಿ. ಹಾಂ ಕಲಿಸ್ತೀನಿ. ಹಾಂ ತೀರಾ ತೆಳ್ಳಗೂ ಅಲ್ಲ, ಗಟ್ಟಿಗೂ ಅಲ್ಲ, ಕಣ್ಣಳತೆ ಕಣ್ಣಳತೆ. ಗಟ್ಟಿಯಾದರೆ ನೀರು ಹಾಕೋಬೋದು, ತೆಳ್ಳಗಾದರೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಅದ ಮಾಡ್ಕೊಂಡು ಅದ ಮಾಡ್ಕೋಬೋದು. ಇವಾಗ ಹಿಟ್ಟು ಕಲಸಿದ ಆಯ್ತಿದ್ದು, ಗಂಟಿಲ್ದೆ ಗಂಟಿಲ್ದೆ ಅನ್ನೋ ಥರ ಹಿಟ್ಟು ಕಲಸಿದ ಆಯ್ತು. ಈ ಅದಕ್ಕೆ ಇರಬೇಕು ರೊಟ್ಟಿಗೆ. ಈಗ ಅಂದರೆ ನೋಡಿ ಹಿಂಗೆ ಬೀಳಬೇಕು ಈ ಥರ. ಕರೆಕ್ಟ್. ಹ್ಞೂ ಇವಾಗ ಸ್ಟವ್ ಹಚ್ತೀನಿ ರೊಟ್ಟಿ ಬಳಿಲಿಕ್ಕೆ, ಹೆಂಚಿಟ್ಬಿಟ್ಟು. ಇವಾಗ ಹೆಂಚು ಕಾಯ್ದಿದೆಯಾ ಅಂತ ನೋಡಲಿಕ್ಕೆ ಸ್ವಲ್ಪ ಹಿಂಗೆ ನೀರು ಹಾಕಿ ನೋಡಿದ್ರೆ ಗೊತ್ತಾಗತ್ತೆ ಕಾಯ್ದಿದೆ ಅಂತ. ಈಗ ಸ್ವಲ್ಪ ಬಬಲ್ಸ್ ಬರ್ತಿದೆ ಗುಳೆಗಳು. ಇವಾಗ ರೊಟ್ಟಿ ಬಳಿತೀನಿ ನಾನು, ಬಳಿಯೋ ರೊಟ್ಟಿ ಸ್ವಲ್ಪ ಹಿಟ್ಟು ತೊಗೊಂಡು ನೋಡಿ, ಬಳಿಬೇಕಾದ್ರೆ ಕೈಯಲ್ಲಿ ಒಂಚೂರು ಹಿಂಗೆ ನೀರು ಅದ್ಕೋಬೇಕು, ಅದ್ಕೊಂಡು ಹಿಟ್ಟು ತೊಗೊಂಡು ಬಳಿದ್ರೆ ಬೇಗ ಕೈಗೆ ಅಂಟಲ್ಲ ಹಿಟ್ಟು, ರೊಟ್ಟಿ ಚೆನ್ನಾಗಿ ಎಕ್ಸ್ಟ್ರಾ ತೆಗೆದು ಬಿಡೋದು. ಎಕ್ಸ್ಟ್ರಾ ಬಂದಿರೋದನ್ನ ತೆಗಿಬೇಕು, ಇಲ್ಲಾಂದ್ರೆ ದಪ್ಪ ಆಗುತ್ತೆ. ಅದೇ. ಹಾಂ ಹೌದು. ಇವಾಗ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡ್ತೀನಿ, ಫ್ಲೇಮ್ ಒಂಚೂರು ಜಾಸ್ತಿ ಮಾಡ್ತೀನಿ. ಹೈ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲೇ ಇರಬೇಕು. ಈ ರೊಟ್ಟಿ ಎಷ್ಟು ಫೇಮಸ್ ಅಂದರೆ ನಮ್ಮ ನಾಗಮಂಗಲದಲ್ಲಿ ಪ್ರತಿ ದಿನ ತಿಂತಾರೆ. ಅದು ಅಕ್ಕಿ ರೊಟ್ಟಿನೂ ಅಲ್ಲ, ರಾಗಿ ರೊಟ್ಟಿ. ಅದನ್ನ ಮಾಡಿ ಡೈಲಿ ತಿಂತಾರೆ. ಅದರಲ್ಲೂ ನಮ್ಮ ವಯಸ್ಸಾದವರು ಅಂತೂ ಹೇಗೆ ತಿಂತಾರೆ ಅಂದರೆ, ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಗರ್ಗರಿಯಾಗಿ, ಅದಕ್ಕೆ ಫುಲ್ಲು ನೀರು ಸವರ್ಬಿಟ್ಟು ಅದನ್ನು ಸಾಫ್ಟ್ ಮಾಡಿಕೊಂಡು ಮೆತ್ತಗೆ ಮಾಡಿಕೊಂಡು ತಿಂತಾರೆ. ಅಂದರೆ ಎಲ್ಲರಿಗೂ ಅದು ತುಂಬ ಇಷ್ಟವಾದ್ದು. ಮತ್ತು ಜೊತೆಗೆ ಹೆಲ್ತಿ ಇರುತ್ತೆ, ಎಣ್ಣೆ ಇರಲ್ಲ, ಎಣ್ಣೆ ಇರಲ್ಲ ಅಂದ್ಬಿಟ್ಟು. ಈ ಉತ್ತರ ಕರ್ನಾಟಕದ ಕಡೆ ಕಡಕ್ ರೊಟ್ಟಿ ಅಂತ ಹೇಳ್ತಾರೆ, ಫೇಮಸ್. ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ರೊಟ್ಟಿ, ಸುತ್ತಲೂ ಬಿಡ್ತಾ ಇದೆ, ಸುತ್ತಲೂ ಬಿಡ್ತಿದೆ. ಆಮೇಲೆ ನೋಡಿ, ಅದೇ ಸ್ವಲ್ಪ ಬಿಟ್ಕೊಂಡ್ಬರುತ್ತೆ. ಈಗ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಾಗ ಬಿಟ್ಕೊಂಡ್ಬರುತ್ತೆ. ಮುಂಚೆಗೆಲ್ಲ ರೊಟ್ಟಿ ಸುಟ್ಬಿಟ್ಟು ಒಲೆನಲ್ಲಿ ಮತ್ತೆ ಎಡ್ಜಸ್ಟ್ನ ಸುಡೋರು, ಈಗ ಅದೆಲ್ಲ ಆಪ್ಷನ್ಸ್ ಇಲ್ಲ. ಸುಮ್ಮನೆ ಏನಿದ್ರು ಇದೇ ಥರ ಫಸ್ಟ್ ಕ್ಲಾಸ್ ಆಗಿ ಬಂತು. ಇಷ್ಟೇ ಇದು ಅಕ್ಕಿ ರೊಟ್ಟಿ ಅಂತ ಚೆನ್ನಾಗಿ ಬಂತು. ತಿರ್ವಾ ಇಷ್ಟು ಕಲರ್ ಬರಬೇಕಿದು. ಇದು ತಿರುಗಿಸಿ ಹಾಕಿದ್ಮೇಲೆ ಏನು ಜಾಸ್ತಿ ಟೈಮ್ ಬೇಯಿಸೋಂಗಿಲ್ಲ. ಅಬೆನಲ್ಲಿ ಒಂದ್ಸರಿ ಲಿಡ್ ಕ್ಲೋಸ್ ಮಾಡಿ ಅಬಿಲ್ ಬೇಯಿಸಿರ್ತೀವಿ, ತುಂಬ ಜಾಸ್ತಿ ಮಾಡಿದ್ರು ತುಂಬ ಚೆನ್ನಾಗಿ ಬಂತು. ಅಷ್ಟೇ ಮಡಿಸ್ಬೋದು, ಇಲ್ಲ ಹಂಗೆ ಮಡಚ್ಬೋದು, ಇಲ್ಲ ಓಪನ್ ಮಾಡಿ ಇಡ್ಬೋದು. ಹೌದು ಚೆನ್ನಾಗಿದೆ ಹಿಂಗೆ. ಒಂದು ರೊಟ್ಟಿ ಆಯಿತು, ಇವಾಗ ಎರಡನೇ ರೊಟ್ಟಿ ಬಡಿತೀನಿ. ಅಕ್ಕಿ ರೊಟ್ಟಿ ಮಾಡಿದ್ದಾಯಿತು. ಇವಾಗ ಅದಕ್ಕೆ ರಾಗಿ ಮಿಕ್ಸ್ ಮಾಡ್ತೀವಿ, ಸ್ವಲ್ಪ ರಾಗಿ ಹಿಟ್ಟು. ರಾಗಿ ಹಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ ಉಪ್ಪು ಹಾಕಿದ್ದೀನಿ ಸ್ವಲ್ಪ. ರಾಗಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಉಪ್ಪು ಬೇಕು. ಆ ಹಿಟ್ಟಲ್ಲೇ ಒಂಚೂರು ರಾಗಿ ಹಿಟ್ಟು ಮಿಕ್ಸ್. ಹಾಂ ಹೌದು, ಒಂದೇ ಅಕ್ಕಿ ರಾಗಿ ಮಿಕ್ಸ್ ಒಂದೇ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕೊಳ್ತೀನಿ. ಇದು ಎಷ್ಟು ಕ್ವಾಂಟಿಟಿ ಹಾಕೊಳ್ತೀವಿ ಅಂತ ನೋಡಿಕೊಂಡು ಅದು ಹೆಚ್ಚಿಸ್ಕೋಬೇಕಾಗುತ್ತೆ. ಇವಾಗ ಇದನ್ನ ಅದೇ ಮೆಥಡಲ್ಲಿ, ಈಗ ಫಸ್ಟ್ ಹೆಂಗೆ ಅಕ್ಕಿ ಹಿಟ್ಟು ಕಲಸಿದ್ವಿ ಆ ಥರನೇ ಕಲಸ್ಕೋಬೇಕು. ಇದರಲ್ಲಿ ಒಂದು ಸ್ಪೂನ್ ಆಯಿಲು ಬಳಸ್ತಾ ಇಲ್ಲ ನಾವು. ಈ ಮೆಥಡಲ್ಲೇ ಹಿಟ್ಟು ಕಲಸ್ಕೋಬೇಕು ಚೆನ್ನಾಗಿ. ಇವಾಗ ಇದನ್ನ ಒಂಚೂರು ತೆಳ್ಳಗೆ ಮಾಡ್ಕೊಳ್ತೀನಿ. ಇವಾಗ ಹಿಟ್ಟು ಕಲಸಿದ್ದಾಯ್ತು, ಹೈ ಫ್ಲೇಮಲ್ಲೇ ಇದೆ. ಇಲ್ಲ ಕಮ್ಮಿ ಮಾಡಿದ್ದೆ, ಇವಾಗ ಹೈ ಫ್ಲೇಮ್ ಮಾಡ್ತೀನಿ. ಇವಾಗ ಬರೀ ಅಕ್ಕಿ ರೊಟ್ಟಿ ಮಾಡಿದ್ದೆ, ಇವಾಗ ರಾಗಿ ರೊಟ್ಟಿ ಮಾಡಿ ತೋರಿಸ್ತೀನಿ. Thank you.
ಮಾಡ್ಬೋದು. ನಮ್ಮ ವೀಕ್ಷಕರಿಗೂ ಹೆಲ್ಪ್ ಆಗಲಿ ನಿಮ್ಮ ಮೆಥಡ್, ರೊಟ್ಟಿ ಮಾಡೋ ಮೆಥಡ್. ಖಂಡಿತ ಉದ್ದೇಶ ಹೌದು, ಯಾಕಂದ್ರೆ ಈ ರೊಟ್ಟಿ ಎಲ್ರಿಗೂ ಮಾಡ್ಲಿಕ್ಕೆ ಬರಲ್ಲ. ಮಳೆಯೋ ಕಟ್ಟೋ ರೊಟ್ಟಿ, ಲಟ್ಸೋ ರೊಟ್ಟಿ, ರೊಟ್ಟಿ ಎಲ್ಲ ಮಾಡ್ತಾರೆ. ಮಳೆಯೋ ರೊಟ್ಟಿ ಕಮ್ಮಿ ವಿಶೇಷ. ಇವಾಗ ನೋಡಿ, ಇದು ಸುತ್ತ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಚೇಂಜ್ ಆದಾಗ ಅದು ನಾವು ಇದು ಬೆಂದಿದೆ ಅಂತ ಅರ್ಥ. ಆಮೇಲೆ ಬಿಟ್ಕೊಳ್ತಾ ಇದೆ, ಬಿಟ್ಕೊಳ್ತಿದೆ ನೋಡಿ, ತಾನಾಗಿ ಬಿಟ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಬಿಟ್ಕೊಳ್ಳುತ್ತೆ. ಒಂಚೂರು ಈ ಕಡೆ, ಈ ಕಡೆ ಅದೇ ಒಂಚೂರು ಬೆಂದಿಲ್ಲ ಅಂದ್ರೂ ಬಿಡೋದಿಲ್ಲ. ಅದೇ ಚೆನ್ನಾಗಿ ಬೆಂದ್ರೇನೆ ಅದು ಬಿಡೋದು. ಸಖತ್ತಾಗಿ ಬಂತು. ಇದು ರಾಗಿ ರೊಟ್ಟಿ, ಯಾರಿಗೆ ಇಷ್ಟ ಆಗಲ್ಲ ಅಕ್ಕಿ ತಿನ್ನೋದಕ್ಕೆ ಅಂದರೆ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಇಷ್ಟು ಬೆಂದ್ರೆ ಸಾಕಿದು, ಇಷ್ಟು ಬೆಂದ್ರೆ ರೊಟ್ಟಿ ಆಗಿದೆ ಅಂತ ಅರ್ಥ. ಕ್ರಿಸ್ಪಿ ಆಗಿ ಹಿಂಗೆ ಬರುತ್ತೆ. ಅದು ನೀವು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ತೀರಾ, ನಮಗೆ ಫುಲ್ ಟೆನ್ಷನ್ನು, ಎಲ್ಲಿ ಕಚ್ಕೊಂಡ್ಬಿಡುತ್ತೆ, ಬೇಗ ಬಳಿಬೇಕು ಅಂತೆಲ್ಲ ಟೆನ್ಷನ್ ಮಾಡ್ಕೊಂಡು ಮಾಡೋದು. ಅದೇ ಏನಂದ್ರೆ ಹೆಂಗ್ ಬೇಕ ಹಂಗೆ ಕೈ ತಿರುಗಿಸ್ಕೊಳ್ಳೋದ್ರ ಮೇಲಿದೆ. ಅದೇ ಇಟ್ಟು ಎಲ್ಲಿ ಸ್ವಲ್ಪ ದಪ್ಪ ಆಯ್ತಂದ್ರೆ ಹಿಂಗೆ ತೆಕ್ಕೊಳ್ಬೋದು. ಎಲ್ಲ ಬೇಗ 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 ಆಗಬೇಕು. ಹೌದು, ಅದು ಇವಾಗ ಬೆಂದಿದೆಯಾ ಅಂತ ಚೆಕ್ ಮಾಡೋಣ ರೊಟ್ಟಿ. ಹ್ಞೂ, ಇವಾಗ ಇದಾಗಿದೆ ಫುಲ್. ಇದು ಸ್ವಲ್ಪ ಮೇಲೆ ಕಲರ್ ಚೇಂಜ್ ಆಗ್ತಾ ಇದೆಲ್ಲ, ಚೇಂಜ್ ಆದರೆ ರೊಟ್ಟಿ. ಆಮೇಲೆ ಸ್ವಲ್ಪ ಲೇಟ್ ಆದ್ರೂ ಸಿಯತ್ತೆ, ಸೀದೋಗುತ್ತೆ, ಸೀದೋಗುತ್ತೆ. ಹೌದು, ಆ ಟೈಮ್ ಕರೆಕ್ಟಾಗಿ ತೆಗಿಬೇಕು. ಇದು ಪರ್ಫೆಕ್ಟ್ ಟೈಮಿಂಗು. ಹೌದು, ಅಷ್ಟೇ ಚೆನ್ನಾಗಿ ಬಂತು. ಇಷ್ಟೇ ಇವಾಗಿದು, ಇದು ಇವಾಗ ಇದಾಗಿದೆ ರೊಟ್ಟಿ ಬೆಂದಿದೆ. ನಾಗಮಂಗಲ ಮಂಡ್ಯ ಕಡೆ ಫೇಮಸ್ ಆಗಿರುವಂಥ ಬಳಿಯೋ ರೊಟ್ಟಿ ಚಂದ್ರಿಕಾ ಅವ್ರು ಮಾಡಿಕೊಟ್ಟಿದ್ದಾರೆ. ಚಿಕನ್ನು ಜೊತೆಯಲ್ಲಿ ಕಾಯಿ ಚಟ್ನಿ, ತುಪ್ಪ, ಸಖತ್ ಡೆಲಿಷಿಯಸ್ ಆಗಿ ಕಾಣ್ತಾ ಇದೆ. ಹೇಳಿ ನೀವು ಚಂದ್ರಿಕಾ. ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ರೊಟ್ಟಿ, ನಾನ್ ವೆಜ್ಜಿಂದ ಮತ್ತು ನೀವು ಯಾವುದೇ ತರಕಾರಿ ಪಲ್ಯ ಮಾಡಿ, ಒಂದು ಬಸ್ಸಾರು ಮಾಡ್ಕೊಂಡು ತಿನ್ನಿ, ತುಪ್ಪ ಉಪ್ಪಿನಕಾಯಿ ಹಾಕೊಂಡು ತಿನ್ನಿ, ಈ ರೊಟ್ಟಿ ತುಂಬ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡಲೇಬೇಕು, ಟ್ರೈ ಮಾಡಲೇಬೇಕು ಎಲ್ಲರೂ. ಮತ್ತೆ ಒಂದು ಸ್ಪೂನ್ ಆಯಿಲ್ ಕೂಡ ಯೂಸ್ ಮಾಡಿದಿರೋ ರೊಟ್ಟಿ ಮಾಡಿರೋದು, ಹೆಲ್ತಿ ರೊಟ್ಟಿ. ಈಸಿಯಾಗಿ ಮಾಡಿ, ಒಂದು ಸ್ಪೂನು ಯೂಸ್ ಮಾಡಿಲ್ಲ ನಾವು ಈ ರೊಟ್ಟಿಗೆ ಎಣ್ಣೆನ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಹೇಗೆ ಬಂತು ಅಂತ. ಆವಿಷ್ಕಾರ ಚಾನಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಟ್ ಈ ಆವಿಷ್ಕಾರ ಚಾನಲ್ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಆಸೆ ಪಡ್ತೀನಿ. ಚಾನಲ್ ಹೆಸರೇ ಒಂದು ಖುಷಿ ಕೊಡೋವಂಥದ್ದು ಇದೆ ಅದು. ಆಮೇಲೆ ನನಗೆ ಇದೊಂದು ಬಳಿಯೋ ರೊಟ್ಟಿ, ಅದು ಏನೋ ಈಗ ನಮ್ಮ ಕಡೆ ಯಾರಾದರೂ ಈ ಬಳಿಯೋ ರೊಟ್ಟಿ ನೋಡಿದ್ರೆ ಏನು ಇಷ್ಟು ಸಿಂಪಲ್ ಆಗಿರೋದು ಮಾಡಿ ತೋರಿಸಿದ್ಯಾ ಚಾನಲ್ಗೆ ಅಂತ ಕೇಳ್ತಾರೆ. ಬಟ್ ಆವಿಷ್ಕಾರ ಚಾನಲಲ್ಲಿ ಮಂಜುಳ ಅವರು ಬಳಿಯೋ ರೊಟ್ಟಿ ಮಾಡಿ ತೋರಿಸಿ ಚಂದ್ರಿಕಾ ಅಂತ ಕೇಳಿದ್ರು. ಸರಿ ಆಯ್ತು, ನಾನು ತುಂಬಾ ಖುಷಿಯಾಗಿ ಒಪ್ಕೊಂಡು ಬಳಿಯೋ ರೊಟ್ಟಿ ಮಾಡಿ ತೋರಿಸಿದ್ದೀನಿ, ತುಂಬ ಖುಷಿಯಾಗಿದೆ. ಆಮೇಲೆ ನಮ್ಮ ಗಾರ್ಡನ್ದು ತೋರಿಸಿದ್ರು, ನನಗೆ ಅದನ್ನು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೂ ಇಷ್ಟೆಲ್ಲ ಮಾಡಿ ತೋರಿಸಿದ್ದಕ್ಕೆ.